24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಉದಯನಿಧಿ ಸ್ಟಾಲಿನ್ ಹೇಳಿಕೆ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಯಾವುದೇ ವಿವಾದ ಸೃಷ್ಟಿಯಾದಾಗ ಪರ ವಿರೋಧವಾಗಿ ಮಾತನಾಡುವ ಎರಡು ತಂಡಗಳು ಇದೆ ಇರುತ್ತೆ. ಏನೋ ಮಾತನಾಡಿರ್ತಾರೆ, ಆದ್ರೆ ಇನ್ನೇನು ಅನಾಹುತಗಳು ಆಗುತ್ತೆ. ಉದಯನಿಧಿ ಸ್ಟಾಲಿನ್ ಮಾತನಾಡಿರುವುದು ಕೂಡ ತಮಿಳು ಭಾಷೆಯಲ್ಲಿ. ಆ ಭಾಷೆ ನನಗೆ ಅರ್ಥ ಆಗೋದಿಲ್ಲ. ಅವರ ಭಾಷಣವನ್ನ ಕನ್ನಡಕ್ಕೆ ಅನುವಾದಿಸಿದ ಬಳಿಕ ಅವರು ಏನು ಮಾತನಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ದೇಶಕ್ಕೆ ರಿಪಬ್ಲಿಕನ್ ಆಫ್ ಭಾರತ ಅಂತ ಕೇಂದ್ರ ಸರ್ಕಾರ ಮರು ನಾಮಕರಣ ಮಾಡಲು ಮುಂದಾಗಿರುವ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಮೊದಲಿನಿಂದಲೂ ಭಾರತ ದೇಶ ಎಂದು ಕರೆಯಲಾಗುತ್ತೆ, ಇದರಲ್ಲಿ ಏನು ಹೊಸದಿಲ್ಲ, ದೇಶದ ಹೊರಗೆ ಹೋದಾಗ ಇಂಡಿಯಾ, ನಮ್ಮ ದೇಶದಲ್ಲಿ ಭಾರತ ಎಂದೇ ಕರೆಯುತ್ತೇವೆ, ಭಾರತ ಹೆಸರಿನಿಂದ ದೇಶಕ್ಕೆ ಭಾರತ ಬಂದಿದೆ ಎಂಬ ಇತಿಹಾಸ ಇದೆ. ಆದ್ರೆ ಬಿಜೆಪಿಯವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಲಾಭವಾಗಬಾರದು ಅಂತ ಸತೀಶ್ ಜಾರಕಿಹೊಳಿ ಕುಟುಕಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ವಿಚಾರಕ್ಕೆ ನಾನು ರಾಜೀನಾಮೆ ಕೊಡಲು ಸಿದ್ಧನಿದ್ದೇನೆ, ನನ್ನನ್ನು ಜವಾಬ್ದಾರಿಯಿಂದ ಮುಕ್ತಗೊಳಿಸುವಂತೆ ಎರಡು ತಿಂಗಳ ಹಿಂದೆಯೇ ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೇನೆ. ಮಂತ್ರಿಯಾದ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಿದೆ, ಆದ್ದರಿಂದ ಹೊಸಬರಿಗೆ ಅವಕಾಶ ನೀಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಯಾವ್ದೋ ರಾಜಕೀಯ ವಿಷಯ ಇದು ಬೇರೆ, ಭಾರತೀಯರಿಗೆ ಇರ್ಲಿಕ್ಕೆ ಏನ್ ತಪ್ಪಾಗಿದೆಯಾ? ಈಗಾಗಲೇ ಭಾರತ ನಾವೇ ಹೇಳ್ತಲ್ಲ, ಭಾರತ ಸರ್ಕಾರ ನಾವೇ ಹೇಳ್ತೀವಿ. ಹೊಸದಲ್ಲಿ ಇದೆ ಅದು, ಭಾರತ, ಹಿಂದೂಸ್ತಾನ, ಇಂಡಿಯಾ, ಒಂದೊಂದು ಕಾಲದಲ್ಲಿ ಒಂದೊಂದು ಹೆಸರು ಉಲ್ಲೇಖ ಮಾಡಿದೀವಿ. ಒಟ್ಟಾಗಿ ಭಾರತೀಯರ ಅಂತ ಹೇಳ್ತೀವಿ ನಾವು, ಮೂಲ ಭಾರತೀಯರು ಕರೆದ್ರಲ್ಲಾದ್ರೆ ಏನ್ ನಂತದ ಅಂತ ಇವ್ರು ತಪ್ಪಾಗ್ಲಿಕ್ಕಿಲ್ಲ. ಹೊರಗಡೆ ಹೋದಾಗ ಇಂಡಿಯಾ ಅಂತೀವಿ, ವಿದೇಶ ಹೋದಾಗ ಇಂಗ್ಲಿಷ್ ನಲ್ಲಿ ಹಿಂದೂಸ್ತಾನ್ ಅಂತೀವಿ, ಭಾರತ ಅಂತೀವಿ. ಅದರಿಂದ ಸ್ವಚ್ಛ ವಿಷಯ ಅಲ್ಲ ಅಂತ ನನ್ನ ಭಾವನೆ. ಅದೇ ಅಂತ ದೊಡ್ಡ ಚರ್ಚೆಗೆ ಇಲ್ಲ, ಅದು ಬೇರೆ ರಾಜಕೀಯ ಇಂಡಿಯಾ ಅಂತ ಇರ್ಬೋದು, ಅದಕ್ಕೂ ಏನ್ ಸಂಬಂಧ ಇಲ್ಲ. ಇವತ್ತು ಯಾವ್ದೋ ರಾಜಕೀಯ ಪಕ್ಷ ಅಧಿಕಾರ ಬಂದ್ರೆ ದೇಶದ ಹೆಸರು ಚೇಂಜ್ ಮಾಡ್ಲಿಕ್ಕೆ ಆಗುತ್ತಾ? ಒಕ್ಕೂಟದ ಹೆಸರು ಇಂಡಿಯಾ ಅಂತ ಭಾರತ ಅಂತ ಭಾರತ ಮುಂಚೆ ಕರ್ದಾರಲ್ಲ, ಈ ಹೊಸದೆಲ್ಲಿದ್ರೆ ಭಾರತ ಅಂತ ನೂರಾರು ವರ್ಷದಿಂದ ಕೇಳ್ತಾ ಇದೀವಿ ನಾವು ಭಾರತ. ಹಿಂಗಾಗಿ ಇನ್ನು ಅವ್ರ ಹೇಳ್ಬೇಕು ಅದ್ನ, ಅವ್ರ ಯಾರು ಚೇಂಜ್ ಮಾಡ್ರು, ಬಿಜೆಪಿ ಹೇಳ್ಬೇಕಂತ ಚೇಂಜ್ ಮಾಡಿ ಅಂತ. ಇಲ್ಲ, ನಾ ರಾಜಕೀಯ ಇಲ್ಲ ಅಂತ ನನ್ನ ಭಾವನೆ, ರಾಜಕೀಯ ಮಾಡೋ ಪ್ರಶ್ನೆ ರಾಜಕೀಯ ಇಲ್ಲ ಅಂತ ನನ್ನ ಭಾವನೆ. ಸರಿ, ಎಲ್ಲಾ ಪಕ್ಷಗಳು ಸೇರಿ ಇಂಡಿಯಾ ಮೈತ್ರಿಕೂಟ ಒಂದು ಮಾಡ್ಕೊಂಡಿದ್ದಾವೆ, ಇಂಡಿಯಾ ಮೈತ್ರಿಕೂಟದ ಮುಖಾಂತರ ಎಲೆಕ್ಷನ್ ಮಾಡಬೇಕು ಲೋಕಸಭೆ, ಈಗ ಒಂದು ಟಾರ್ಗೆಟ್ ಇದೆ. ಸೊ ನಿನ್ನೆ ಮೊನ್ನೆ ಮಾತಾಡಿದ್ರು ಸ್ಟಾಲಿನ್ ಮಗ ಮಾತಾಡಿದ್ದು ತಾವು ಗಮನಿಸಿದ್ರೆ ಅನ್ಕೊಳ್ತೀವಿ, ಈ ಹಿಂದುತ್ವ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದು, ಈ ಇಂಡಿಯಾ ಮೈತ್ರಿಕೂಟಕ್ಕೆ ಏನಾದರೂ ಹಿನ್ನಡೆ ಆಗ್ಬೋದಾ? ಆಗ್ಲಿಕ್ಕಿಂತ ನನ್ನ ಭಾವನೆ, ಮತ್ತು ಅದನ್ನ ನೋಡಬೇಕು. ಅದು ಭಾಷೆನ ತಮಿಳದಲ್ಲಿದೆ, ತಮಿಳದ ಪೂರ್ತಿ ಟ್ರಾನ್ಸ್ಲೇಟ್ ಆಗ್ಬೇಕು ಅದು ಕನ್ನಡಕ್ಕೆ ಇಂಗ್ಲೀಷಿಗೆ. ಅವಾಗ ಅದ್ರ ಬಗ್ಗೆ ಹೇಳಿಕ್ ಬರ್ತಾವ್ರು, ಏನು ಹೇಳಿದಾರೆ ಯಾರಿಗೆ ಗೊತ್ತಿಲ್ಲ, ಯಾರು ಹೇಳಿದ್ರಂತ ಹಂಗೆ ಹೂವಾಪು ಆಗ್ಬಾರ್ದು. ನೋಡೋಣ ಅದ್ರ ಬಗ್ಗೆ ಟ್ರಾನ್ಸ್ಲೇಟ್ ಮಾಡಿ ನೋಡಿ. ಈಗ ಅದನ್ನ ಅವ್ರಿಗೆ ಕೇಳ್ಬೇಕು, ನಮಗೆ ಹೆಂಗ್ ಗೊತ್ತಾಗುದ್ರಿ? ಈಗ ಅವ್ರನ್ನ ಕೇಳ್ದಾಗ ಈ ಎರಡನೇ ಮೀಟಿಂಗ್ ಏನಾದ್ರೂ ಒಂದು ತೀರ್ಮಾನ ಇಲ್ಲ, ಅದು ಸರ್ಕಾರದ ಹಂತದಲ್ಲಿದೆ, ಅಲ್ಲಿ ಚರ್ಚೆ ಅಂದ್ರೆ ತನಿಖೆ ಆಗ್ಬೇಕು. ಏನಿಲ್ಲ, ಈಗಾಗಲೇ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಸೊ ಅಲ್ಲಿಂದ ತನಿಖೆ ಆದ್ಮೇಗ ಆತರ ರಿಪೋರ್ಟ್ ಬಂದ್ಮೇಗ ಮುಂದಿನ ಹೆಚ್ಚು. ಸರಿ, ಈಗ ರಸ್ತೆ ಆಗ್ಲಿ ಎಷ್ಟೋ ದುಡಿಯೋ ಒಂದು ಪೊಲೀಸರ ಗಮನಕ್ಕೆ ಬಂದ್ರೆ ಅದಕ್ಕೆ ಆಕ್ಷನ್ ತಗೋತಾರ. ಅವರು ಯಾರು ಎಫೆಕ್ಟ್ ಇಡ್ತಾರ, ಅವರು ಸಂಬಂಧಪಟ್ಟ ಪೊಲೀಸರಿಗೆ ಆಯುಕ್ತರಿಗೆ ಗಮನಕ್ಕೆ ತಂದ್ರೆ ಅದನ್ನ ಕ್ರಮಕ್ಕೆ ಇರಲ್ಲ, ಅವ್ರಿಗೆ ಬರ್ಬೇಕು ಎಫೆಕ್ಟೆಡ್ ಪರ್ಸನ್ ಮುಂದೆ. ಸರಿ, ಈಗ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ರಸ್ತೆ ಅಗಲೀಕರಣ ಕಾಮಗಾರಿಗಳನ್ನು ಮಾಡ್ಲಿಕ್ಕೆ ಹೋಗಿ ಸಾಕಷ್ಟು ಈ ಅಮಾಯಕರ ಬಿಲ್ಡಿಂಗ್ ಅನ್ನ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಕೆಡವಿದ್ದಾರೆ. ಸೊ ಈಗ ಅದಕ್ಕೆ ಕೋರ್ಟ್ ಕೂಡ ಆದೇಶವನ್ನು ಮಾಡಿದೆ, ಅವರಿಗೆ ಕಾಂಪೆನ್ಸೇಷನ್ ಕೊಡ್ಬೇಕಂತ. ಬಟ್ ಕೆಲವೊಂದಿಷ್ಟು ಹೋರಾಟಗಾರರು ಏನು ಹೇಳ್ತಿದ್ದಾರೆ, ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವರೇ ಕೊಡಬೇಕು. ಸ್ಮಾರ್ಟ್ ಸಿಟಿ ಏನು ಹಣ ಇರುತ್ತೆ ಅದು ಪಬ್ಲಿಕ್ ಫಂಡ್ ಅಂದ್ರೆ ಅಲ್ಲಿ ತೆರಿಗೆ ಹಣ ಇರುತ್ತೆ. ಸೊ ಹೀಗಾಗಿ ಏನು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಯಾರು ಪರಿಹಾರ ಕೊಡ್ಬೇಕು, ಒಡೆದವ್ರು ಯಾರು? ಕೋರ್ಟ್ ಆದೇಶ ಆಗಿದೆ ಆಗಿದಾರೆ ಒಡೆದವ್ರು ಯಾರು ಅಧಿಕಾರಿಗಳು? ನಾವಿಲ್ಲ ಒಡೆದಿಲ್ಲ, ನಾನು ಗಿಡಬಿಡವ್ರು ಹೊಡೆದಿಲ್ಲ, ಸ್ಮಾರ್ಟ್ ಸಿಟಿ ಅವ್ರು ಹೊಡೆದಿಲ್ಲ, ಕಾರ್ಪೊರೇಷನ್ ಹೊಡೆದಿಲ್ಲ, ಒಡೆದ್ರೆ ಯಾರು ಅನ್ನೋದು ಈಗ ಪ್ರಶ್ನೆ. ಯಾರು ಕೊಡ್ಬೇಕು ಪರಿಹಾರ?
ಹೊಡೆದಾರ ಹುಡುಕಬೇಕಾಗಿದೆ, ಹುಡುಕ್ತೀವಿ. ಒಂದ್ ವ್ಯಕ್ತಿ ಅದನ್ನ ಹುಡುಕ್ತೀವಿ. ತಾಜಾ ಸುದ್ದಿಗಾಗಿ TV 24 ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.